ಜ್ವರ ನಿಯಂತ್ರಣಕ್ಕೆ ನೀಡುತ್ತಿರುವ ಜೈ ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮ ಆಗುವುದಿಲ್ಲ. ಲಸಿಕೆ ಪಡೆಯುವ ಮಕ್ಕಳು ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಆರೋಗ್ಯ ಇಲಾಖೆಯ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಕೇಶವರಾಜ್ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಮೆದುಳು ಜ್ವರ ಪ್ರಕರಣಗಳು ಕಂಡುಬಂದಿದ್ದು ಮೆದುಳು ಜ್ವರ ನಿಯಂತ್ರಣಕ್ಕೆ 15 ವರ್ಷದೊಳಗಿನ ಮಕ್ಕಳಿಗೆ ಜೈ ಲಸಿಕೆ ಹಾಕುವ ಅಭಿಯಾನವನ್ನು ಆರೋಗ್ಯ ಇಲಾಖೆ ಆರಂಭಿಸಿದೆ. ಈವರೆಗೆ ಸುಮಾರು 2.5 ಲಕ್ಷ ಮಕ್ಕಳಿಗೆ ಜೈ ಲಸಿಕೆ ಹಾಕಲಾಗಿದೆ. ಕೆಲವು ಕಡೆ ಲಸಿಕೆ ಪಡೆದ ನಂತರ ಮಕ್ಕಳು ಅಸ್ವಸ್ಥರಾದ ವರದಿ ಇಲ್ಲಿದೆ. ಇನ್ನು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಲಸಿಕೆ ಕಾರಣ ಆಗೋದಿಲ್ಲ, ಜೈ ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮ ಆಗುವುದಿಲ್ಲ ಎಂದು ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಕೆ ಶಿವರಾಜ್ ಸ್ಪಷ್ಟಪಡಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಮಿದುಳು ಜ್ವರ ಪ್ರಕರಣಗಳು ಕಾಣಿಸ್ತಾ ಇರೋದ್ರಿಂದ ಜ್ವರ ನಿಯಂತ್ರಣಕ್ಕೆ ಜೈ ಲಸಿಕೆ ಹಾಕುವಂಥ ಅಭಿಯಾನ ಶುರುವಾಗಿದೆ ಜಿಲ್ಲೆಯಲ್ಲಿ. ಇದರ ಜೊತೆಗೆ ಮಿದುಳು ಜ್ವರದ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮಗಳು ನಡೀತವೆ. ಈ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ನಮ್ಮ ಆರ್ಸಿಎಚ್ ಅಧಿಕಾರಿಗಳಾದ ಡಾಕ್ಟರ್ ಕೇಶವರಾಜ್ ಅವರಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ಇದು ಯಾವ್ಯಾವ ಥರ ನಡೀತಿದೆ ಸರ್ ಅಭಿಯಾನ? ನಮಸ್ಕಾರ. ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ಜೈ ಲಸಿಕಾ ಅಭಿಯಾನ ಡಿಸೆಂಬರ್ 5 ತಾರೀಕಿಂದ ಕಳೆದ 3 ದಿವಸಗಳಿಂದ ಈಗಾಗಲೇ ಪ್ರಾರಂಭ ಆಗಿದೆ. ಈಗಾಗಲೇ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಈಗ ಮಾಧ್ಯಮಗಳ ಮುಖಾಂತರ ಮತ್ತು ಎಲ್ರಿಗೂ ಕೂಡ ಇದ್ರ ಬಗ್ಗೆ ತಿಳುವಳಿಕೆ ಇದೆ. ಈಗಾಗಲೇ ಶಾಲೆಗಳಲ್ಲಿ ಈಗ ಮೊದಲನೇ ಹಂತವಾಗಿ ಎಲ್ಲ ಶಾಲೆಗಳಲ್ಲಿ ಈಗ 1 ರಿಂದ 15 ವರ್ಷದಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸುಮಾರು ಈಗಾಗಲೇ ಕಳೆದ 3 ದಿವಸಗಳಿಂದ ಪ್ರಕ್ರಿಯೆ ಪ್ರಾರಂಭ ಆದಾಗಿಂದ ಈಗ 2,25,000 ಮಕ್ಕಳುಗಳಿಗೆ ನಾವು ಈಗ ಏನು ನಮ್ಮ ಗುರಿ 5,20,000 ಇದೆ, 2,25,000 ಮಕ್ಕಳುಗಳಿಗೆ ಈಗಾಗಲೇ ನಾವು ನೀಡಲಾಗಿದ್ದು 3 ದಿವಸಗಳಲ್ಲೇ ಸುಮಾರು %50 ನಮ್ಮ ಗುರಿನ ಈಗಾಗಲೇ ಸಾಧನೆ ಮಾಡಲಾಗಿರ್ತದೆ. ಇದು ಮೊದಲನೆಯ ವಿಚಾರ. ಎರಡನೇದಾಗಿ ಈಗಾಗಲೇ ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಯಾವುದೇ ಮಕ್ಕಳಲ್ಲೂ ಕೂಡ ಇಲ್ಲಿವರೆಗೂ ಅಡ್ಡ ಪರಿಣಾಮಗಳು ಅಂತಕ್ಕಂಥದ್ದು ಇದು ಕಂಡುಬಂದಿಲ್ಲ. ಸಾಂದರ್ಭಿಕವಾಗಿ ಒಂದು ಕೆಲವು ಮಕ್ಕಳು ಬೇರೆ ಕಾರಣಗಳಿಂದ ಏನಾದರೂ ಸುಸ್ತಾಯಿತು ಮತ್ತೊಂದು ಅಂದಾಗ ಏನಾಗುತ್ತೆ ಅದನ್ನು ಒಂದು ಈ ಲಸಿಕೆಯಿಂದ ಆಗಿದೆ ಅನ್ನೋ ರೀತಿಯಲ್ಲಿ ಒಂದು ಅಂದ್ಕೊಳ್ಳುವಂಥದ್ದು ಒಂದು ಪ್ರಮೇಯ ಆಗಿರ್ಬೋದು. ಬಟ್ ಯಾವುದೇ ರೀತಿಯಲ್ಲಿ 2006ರಿಂದ ಸುಮಾರು ದೇಶಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಮತ್ತೊಂದು ಈ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಇದು ಒಂದು ಲಸಿಕೆಯನ್ನು ಕೊಡ್ತಾ ಬಂದಿದ್ದರಿಂದ ಇಲ್ಲಿವರೆಗೂ ಈ ಒಂದು ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮಗಳು ಆಗಿರ್ತಕ್ಕಂಥದ್ದು ದಾಖಲಾತಿಗಳು ಇಲ್ಲ. ಮೆದುಳು ಜ್ವರದ್ದು ರೋಗದ ಲಕ್ಷಣಗಳೇನು, ಪೋಷಕರು ಏನು ಜಾಗೃತಿ ವಹಿಸಬೇಕು? ಮೆದುಳು ಜ್ವರ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋಂಗೆ ಜಾಪನೀಸ್ ಎನ್ಸೆಫಲೈಟಿಸ್ ಅಂತ, ಇದು ಫ್ಲೇವಿ ವೈರಸ್ ಅಂತ ಒಂದು ವೈರಾಣುಯಿಂದ ಬರ್ತಕ್ಕಂಥದ್ದು. ಇದು ಈ ವೈರಾಣು ಏನು ಅಂತಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡೋದಿಲ್ಲ. ಇದು ಏನು ಅಂದರೆ ಹೆಚ್ಚಿನದಾಗಿ ಇದು ವಲಸೆ ಬರ್ತಕ್ಕಂಥ ಹಕ್ಕಿಗಳಲ್ಲಿರ್ಬೋದು ಮತ್ತು ಈ ಒಂದು ಹಂದಿಗಳಲ್ಲಿ ಇದು ಒಂದು ಹೆಚ್ಚಿನದಾಗಿ ಕಾಣಿಸ್ಕೊಳ್ತಕ್ಕಂಥದ್ದು. ಯಾವ ಒಂದು ಫ್ಲೇವಿ ವೈರಸ್ ಅಂತಕ್ಕಂಥದ್ದು ಏನು ಇರುತ್ತೆ ಅದು ಆ ಒಂದು ಹಕ್ಕಿ ಪಕ್ಷಿಗಳಲ್ಲಿ ವಲಸೆ ಹಕ್ಕಿ ಪಕ್ಷಿಗಳಿಂದ ಹಂದಿನಲ್ಲಿರ್ತದೆ ಮತ್ತು ಅಥವಾ ಹಕ್ಕಿಗಳಲ್ಲಿರುತ್ತೆ ಅಲ್ಲಿ ಕಚ್ಚಿದಂಥ ಒಂದು ಕ್ಯೂಲೆಕ್ಸ್ ಸೊಳ್ಳೆ ಒಂದು ಜಾತಿಯ ಸೊಳ್ಳೆ ಆ ಒಂದು ಕಚ್ಚಿ ಆ ಒಂದು ವೈರಾಣನ ಒಂದು ವ್ಯಕ್ತಿಗೆ ಅಂದರೆ ಮನುಷ್ಯರಲ್ಲಿ ಅದನ್ನು ಅದು ಕಚ್ಚಿದಾಗ ಅವರಲ್ಲಿ ಈ ಒಂದು ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಮುಖ್ಯವಾಗಿ ಪ್ರಮುಖವಾಗಿ ಅತಿ ಹೆಚ್ಚು ಜ್ವರ ಇರ್ಬೋದು, ತಲೆನೋವು, ವಾಂತಿ, ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಮೂರ್ಛೆ ಅಂದರೆ ಫಿಟ್ಸ್ ಬರ್ತಕ್ಕಂಥದ್ದು ಇರ್ಬೋದು ಮತ್ತು ಅವರು ಡಿಸೋರಿಯೆಂಟೆಡ್ ಅಂತ ಅಂದರೆ ಏನೇನೋ ಮಾತಾಡ್ತಕ್ಕಂಥದ್ದು. ಸೊ ಈ ರೀತಿ ಆದಾಗ ಏನಾಗುತ್ತೆ ಮೆದುಳಿಗೆ ಒಂದು ಇನ್ಫೆಕ್ಷನ್ ಆದಾಗ ಏನು ಲಕ್ಷಣಗಳು ಇರ್ತದೆ ಈ ರೀತಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಸರ್, ಈ ಮೆದುಳು ಜ್ವರದಿಂದ ಸಾವು ನೋವು ಆಗುವಂಥ ಸಾಧ್ಯತೆಗಳು ಇದೆಯಾ ಸರ್? ಖಂಡಿತ. ಈಗೇನಾಗುತ್ತೆ ಈ ಒಂದು ಜೆಇ ಒಂದು ಏನು ಬಂದಂಥ ಒಂದು ವ್ಯಕ್ತಿಗಳಲ್ಲಿ ಯಾವುದೇ ಒಂದು ಏಜ್ ಗ್ರೂಪಲ್ಲಿ ಅಂದರೆ ಯಾವುದೇ ಒಂದು ವಯಸ್ಸಿನಲ್ಲಿ ಕೂಡ ಬರ್ಬೋದು. ಅದರಲ್ಲಿ ಪ್ರಮುಖವಾಗಿ ಹೆಚ್ಚಿನದಾಗಿ ಒಂದು 15 ವರ್ಷದೊಳಗಡೆ ಇರತಕ್ಕಂಥ ಮಕ್ಕಳಲ್ಲಿ ಹೆಚ್ಚಿನದಾಗಿ ಕಾಣಿಸ್ಕೊಳ್ಳುತ್ತೆ. 15 ವರ್ಷದ ಮೇಲ್ಪಟ್ಟು ಕೂಡ ಮನುಷ್ಯರಲ್ಲಿ ಕಾಣಿಸ್ಕೋಬೋದು. ಈ ಒಂದು ಬಂದಂಥ ಸಂದರ್ಭದಲ್ಲಿ ಏನು ಚಿಕಿತ್ಸೆಗಳು ನೇರವಾಗಿ ಇದಕ್ಕೆ ಆ್ಯಂಟಿವೈರಲ್ ಡ್ರಗ್ಸ್ ಅಂತ ನೇರ ಒಂದು ಔಷಧಿಗಳು ಪ್ರತ್ಯೇಕವಾಗಿ ಇದಕ್ಕಾಗಿ ಕಂಡುಹಿಡಿದಿಲ್ಲ. ಇಲ್ಲಿ ಕೊಡ್ತಕ್ಕಂಥದ್ದು ಒಂದು ಸಿಂಪ್ಟಮ್ಯಾಟಿಕ್ ಆಗಿ ಬೇರೆ ಒಂದು ಚಿಕಿತ್ಸಾತ್ಮಕವಾಗಿ ಕೊಡ್ತಾ ಇದ್ದೀವಿ. ಲಸಿಕೆ ಒಂದೇ ಇದಕ್ಕೆ ಇರ್ತಕ್ಕಂಥ ಒಂದು ಇದನ್ನು ತಡೆಗಟ್ಟಲಿಕ್ಕೆ ಒಂದು ಸಾಧ್ಯ ಇರುವಂಥದ್ದು. ಸೊ ಹಾಗಾಗಿ ಲಸಿಕೆಯನ್ನು ಪ್ರಮುಖವಾಗಿ ಪಡಿಬೇಕು. ಜೈ ಲಸಿಕೆ ಪಡೆಯೋದ್ರಿಂದ ಯಾವುದೇ ಆತಂಕ ಪಡುವಂಥದ್ದಿಲ್ಲ, ಅಡ್ಡ ಪರಿಣಾಮ ಇಲ್ಲ ಅಂತ ಡಾಕ್ಟರ್ ಕೇಶವರಾಜ್ ಅವರು ಹೇಳಿದ್ದಾರೆ. ಇದಿಷ್ಟು ಅವರ ಮಾತು. ಕ್ಯಾಮ್ರಾಮನ್ ಚೇತನ್ ಜೊತೆ ಮಣ್ಯರಾಜು, ಅಮೋಘ ಟಿವಿ, ತುಮಕೂರು.